ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ನಾನು ಮೇಘಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ಎಲ್ಲಿ ಹೊರಟಿದ್ದೀವಿ ಅಂತಂದರೆ, ನಾವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಇಲ್ಲಿ ಇನ್ನೂ ಕೆಲವು ಪ್ಲೇಸಸ್ ಇತ್ತು, ಬಟ್ ಸ್ಟಿಲ್ ನಾವು ಎಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟೈಮ್ ಕನ್ಸ್ಟ್ರೆಂಟ್ ತುಂಬಾ ಕಡಿಮೆ ಇತ್ತು. ಸೊ ಹಾಗಾಗಿ ನಾವು ಡೈರೆಕ್ಟ್ ಕುಕ್ಕೆಗೆ ಹೋಗಿ ದೇವರ ದರ್ಶನ ಮಾಡೋಣ ಅಂತ ಹೇಳಿ ಅಲ್ಲಿಂದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ದಾರಿ ಅಂತೂ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಆಗಷ್ಟೇ ಒಂದು ಸ್ವಲ್ಪ ಜಡಿ ಮಳೆ ಅಂತ ಹೇಳ್ತಾರಲ್ಲ ಆ ಥರ ಬಂದು ನಿಂತಿತ್ತು. ಬಟ್ ಸ್ಟಿಲ್ ಒಂದು ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಹನಿ ಬರೋದು, ಮಳೆ ಕಮ್ಮಿ ಆಗೋದು, ಮಳೆ ಬರೋದು ಇದೇ ಆಗ್ತಿತ್ತು. ಕ್ಲೈಮೇಟ್ ಅಂತೂ ತುಂಬಾ ಕಾಮ್ ಆ್ಯಂಡ್ ಕೂಲ್ ಆಗಿತ್ತು. ಬೆಳಗ್ಗೆ ತುಂಬಾ ಸೆಕೆ ಇತ್ತು, ಬಿಸಿಲು ಎಲ್ಲ ಇತ್ತು. ಬಟ್ ಸ್ಟಿಲ್ ಅದು ಹಾಫ್ ಅದರ್ ಹಾಫ್ ಆಫ್ ದ ಡೇ ಅಂದರೆ ಮಧ್ಯಾಹ್ನ ಆದಮೇಲೆ ಎಷ್ಟು ಕೂಲಾಗಿ ಎಷ್ಟು ತಂಪಾದ ವಾತಾವರಣ ನೋಡಿ. ಮಳೆ ಎಷ್ಟು ಬರುತ್ತಿದೆ ಆ ಕಡೆ ಈ ಕಡೆ ಎಲ್ಲ, ಹಚ್ಚ ಹಸಿರು, ಒಂಥರ ಆ ದಾರಿನೇ ಒಂಥರ ಖುಷಿ ಅನ್ಸೋದು, ಅಷ್ಟು ಚೆನ್ನಾಗಿತ್ತು ದಾರಿ. ಹೀಗೆ ನಾವು ಸಾಗ್ತಾ ಇದ್ವಿ, ಸಾಗ್ತಾ ನಮಗೆ ದಾರಿನಲ್ಲಿ ನೇತ್ರಾವತಿ ನದಿಯ ಬ್ರಿಡ್ಜ್ ಕೂಡ ಸಿಕ್ತು. ಈ ಬ್ರಿಡ್ಜ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ, ಯಾಕಂದರೆ ಮಳೆ ಬರ್ತಿತ್ತಲ್ಲ, ಮಳೆ ಜೊತೆ ನೀರು ನೋಡಿದಾಗ ಮೈ ಮರೆಸೋದಂತೂ ಖಂಡಿತ ಅಲ್ವಾ. ಹಾಗೆ ಹೀಗೆ ದಾರಿನಲ್ಲಿ ಸಾಗ್ತಾ ಇದ್ವಿ, ತುಂಬಾ ಚೆನ್ನಾಗಿತ್ತು ದಾರಿ. ನೀವು ಕೂಡ ಈ ರೋಡಲ್ಲಿ ಬಂದಿದ್ದೀರಾ, ನಿಮಗೂ ಈ ಥರ ಮಳೆ ಹಾಗೆ ಸುತ್ತಮುತ್ತ ಹಚ್ಚ ಹಸಿರಿನಿಂದ ತುಂಬಿದರೆ ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೀಗೆ ದಾರಿದಲ್ಲಿ ಸಾಗ್ತಾ ಇದ್ದಾಗ ನಮಗೆ ಯೂಶಲಿ ತುಂಬಾ ಅಂಗಡಿಗಳು ಸಿಗುತ್ತೆ ಅಲ್ವಾ, ಲೈಕ್ ಸೋಡಾ ಶಾಪ್ಸ್ ಅಥವಾ ಪೈನಾಪಲ್ ಸೌತೆಕಾಯಿ ಇಟ್ಟಿರೋದು, ಹಾಗೆ ಚುರ್ಮುರಿ ಇಟ್ಟಿರೋದು, ಅದೆಲ್ಲ ದಾರಿನಲ್ಲಿ ಸಿಗ್ತಾನೆ ಇರುತ್ತೆ. ಬಟ್ ಇದು ನಾವು ಅನ್ಸೀಸನ್ಲ್ಲಿ ಹೋಗಿರೋದ್ರಿಂದ ಯಾವುದು ಸಿಗಲಿಲ್ಲ, ಒಂದೇ ಕಡೆ ಮಾತ್ರ ಸಿಕ್ತು. ಅಲ್ಲಿ ನಾವು ಫುಲ್ ಜಾರ್ ಸೋಡಾನ ಟ್ರೈ ಮಾಡಿದ್ವಿ, ಒಂದೇ ಗೋನಲ್ಲಿ ನಾವು ಇದನ್ನು ಕುಡಿಬೇಕು. ತುಂಬಾ ಚೆನ್ನಾಗಿತ್ತು ಟೇಸ್ಟು, ಹಾಗೆ ಒಂದೇ ಸಮ ಇದನ್ನು ಕುಡಿಬೇಕಾಗಿರಬೇಕು, ಲೇಟ್ ಆದರೆ ಅದು ಫುಲ್ ಖಾರ ಖಾರ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಕೂಡ. ಅಲ್ಲಿ ಮುಗಿಸ್ಕೊಂಡು ಕುಕ್ಕೆಗೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೈಮೇಟ್, ಈ ಮೋಡಗಳು ಬೆಟ್ಟನ ಆವರಿಸ್ಕೊಂಡಿದೆ, ಒಂಥರ ಪ್ಯಾರಡೈಸ್ ಥರ ಇತ್ತು, ಅಂದರೆ ಸ್ವರ್ಗದ ಥರನೇ ಇತ್ತು, ಅಷ್ಟು ಚೆನ್ನಾಗಿತ್ತು ಆ ಜಾಗ. ಈಗ ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರ್ ಆಗ್ತಿದ್ದೀವಿ, ಮಳೆ ಅಂತೂ ನಿಲ್ಲಿಲ್ಲ, ಮಳೆ ಅಂತೂ ಬರ್ತಾನೆ ಇತ್ತು. ಸರಿ ಆಯಿತು ಅಂತ ಹೇಳಿ ಮಳೆನಲ್ಲಿ ನಾವು ಹೋದ್ವಿ. ದಾರಿನಲ್ಲಿ ಮಳೆಯಲ್ಲಿ ಸಾಕ್ತಾನೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರನೂ ಕಾಣಿಸ್ತು. ಸರಿ ಅಂತ ಹೇಳಿ ಇಲ್ಲೇ ಸರ್ಕಲಲ್ಲಿ ಟರ್ನ್ ಮಾಡಿಕೊಂಡು ಇಲ್ಲೇ ಪಾರ್ಕ್ ಕೂಡ ಮಾಡಿಕೊಂಡ್ವಿ ನಮ್ಮ ಕಾರನ್ನ. ಇನ್ನೊಂದು ಸ್ವಲ್ಪ ಮಳೆ ಜಡಿ ಬರ್ತಾನೆ ಇದ್ದಿದ್ದ ಕಾರಣ ನಾವು ಛತ್ರಿ ತೊಗೊಂಡು ಹೋಗಿದ್ವಿ. ಎರಡು ಛತ್ರಿ ಇತ್ತು. ಸರಿ ಅಂತ ಹೇಳಿ ನನ್ನ ಮಗಳು ಮತ್ತು ನನ್ನ ಕಸಿನ್ ಚೇತನ್ ಅಂತ ಹೇಳಿದ್ನಲ್ಲ, ಅವರಿಬ್ಬರು ಒಂದು ಛತ್ರಿನಲ್ಲಿ ಹೋಗ್ತಿದ್ರು, ಹಾಗೆ ಅವ್ರ ಅಪ್ಪ ಅಮ್ಮ ಕೂಡ ಇನ್ನೊಂದು ಛತ್ರಿನಲ್ಲಿ ಹೋಗ್ತಿದ್ರು. ನಾವಿಲ್ಲೇ ಶೆಡ್ ಇತ್ತಲ್ಲ ಅಲ್ಲಿ ಹೋಗ್ತಿದ್ವಿ. ಸೊ ಹೀಗೆ ಹೀಗೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಂಟರ್ ಆಗ್ತಾನೆ, ಸಂಗೀತ ಕಚೇರಿ ನಡೀತಾ ಇತ್ತು. ಕಚೇರಿ ಕೇಳೋದಕ್ಕೇನೋ ಇಂಪಾಗಿತ್ತು, ಆದರೆ ನಮಗೆ ಟೈಮ್ ಕನ್ಸ್ಟ್ರೆಂಟ್ ಇದ್ದಿದ್ದರಿಂದ ನಾವು ಮೊದಲು ದೇವ್ರ ದರ್ಶನ ಮಾಡ್ಕೊಬಿಡೋಣ, ಆಮೇಲೆ ಟೈಮ್ ಇದ್ದರೆ ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಕಚೇರಿ ಕೇಳೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋತಾ ಇದ್ವಿ. ಈ ದಾರಿ ಹೋದರೆ, ಈ ದಾರಿಯಲ್ಲಿ ಹೋದರೆ ನದಿ ಸಿಗುತ್ತೆ, ನದಿಗೆ ನಾವು ಹೋಗ್ಬೋದು. ಅದೇ ಆದಿ ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಆದಿ ಸುಬ್ರಹ್ಮಣ್ಯ ದೇವಸ್ಥಾನ, ಅಲ್ಲಿಗೆ ಹೋಗ್ಬೋದು ನಾವು ಡೈರೆಕ್ಟ್. ನೋಡಿ ಇಲ್ಲಿ ದೇವಸ್ಥಾನ ಕೂಡ ಇತ್ತು. ಎಲ್ಲ ಫುಲ್ಲು ಒಂದು ದೇವ್ರನ್ನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಬಂದ್ವಿ ಹೊರಗಡೆ. ನೆಕ್ಸ್ಟ್ ನಾವು ಹೋಗ್ತಿದ್ದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾರೇ
ಬಂದು ಭೇಟಿ ನೀಡಿ ದೇವರ ಆಶೀರ್ವಾದ ಪಡ್ಕೊಂಡಿದ್ದ ತಕ್ಷಣವೇ ಆದಿಸುಬ್ರಹ್ಮಣ್ಯಕ್ಕೂ ಹೋಗಿ ಅಲ್ಲಿ ನಮಸ್ಕಾರ ಹಾಕ್ಕೊಂಬರೋದು ಒಂದು ವಾಡಿಕೆಯಾಗಿದೆ, ಅದೊಂದು ನಂಬಿಕೆ ಕೂಡ ಆಗಿದೆ. ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಸ್ಥಾನ ಆದಿಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿಂದ ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ ಇರಬಹುದು, ವಾಕೇಬಲ್ ಡಿಸ್ಟೆನ್ಸೇ. ಒಂದು 10 ನಿಮಿಷ ನಡ್ಕೊಂಡು ಹೋದರೆ ಅಲ್ಲೇ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ನಮಗೆ ಸಿಗುತ್ತೆ. ಅಲ್ಲಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನಮಗೆ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅನ್ನೋದಕ್ಕೆ, ದಾರಿ ತೋರಿಸೋದಕ್ಕೆ ಬೋರ್ಡ್ ಕೂಡ ಹಾಕಿದ್ದಾರೆ. ನಾವು ಅದೇ ಬೋರ್ಡ್ ನೋಡಿಕೊಂಡು ಹೋದ್ವಿ. ಯೂಶ್ವಲಿ ಯಾವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೂ ಕೂಡ ನಾವು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಗ್ರಹ ನೆಟ್ಟು ಪೂಜೆ ಮಾಡೋದಾದರೆ ಆದಿಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಯಾಕಂದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಉದ್ಭವ ಆಗಿರೋದು ಹುತ್ತದಲ್ಲಿ. ಹುತ್ತಕ್ಕೆ ನಾವು ಆದಿಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆನ ಮಾಡ್ತೀವಿ. ನೋಡಿ, ಈ ರೀತಿ ನಾವು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದರೆ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ದಾರಿ ಹೀಗಿರುತ್ತೆ. ಹೊರಗಡೆ ಬಂದ ತಕ್ಷಣವೇ ಇಲ್ಲೆಲ್ಲ ಶಾಪ್ಸು ಸಿಗುತ್ತೆ. ಈ ಶಾಪ್ಸಲ್ಲಿ ನಿಮಗೆ ಹಣ್ಣುಕಾಯಿ ಅಥವಾ ಚಿನ್ನ ಮತ್ತು ಬೆಳ್ಳಿಯ ಹರಕೆ ಇರುತ್ತೆ. ಅಂದರೆ ಕೆಲವರು ಹರಸ್ಕೊಂಡಿರ್ತಾರೆ ನಾಗರ ವಿಗ್ರಹ ಅಂತ ಏನು ಹೇಳ್ತಾರೆ, ಆ ವಿಗ್ರಹನ ಕೊಡ್ತೀವಿ ಅಂತ ದೇವ್ರ ಹತ್ರ ಹರಸ್ಕೊಂಡಿರ್ತಾರೆ, ಚಿನ್ನದ್ದು ಹಾಗೂ ಬೆಳ್ಳಿದು. ಇಲ್ಲಿ ಅಂಗಡಿಗಳಲ್ಲಿ ಅದೆಲ್ಲ ಸಿಗುತ್ತೆ. ನೋಡಿ, ನದಿ ಎಷ್ಟು ಚೆನ್ನಾಗಿ ಹರಿತದೆ ಅಲ್ವಾ. ಇಲ್ಲಿ ಯೂಶ್ವಲಿ ನೀವು ಸರ್ಪದೋಷ ಏನಾದರೂ ಇತ್ತು ಅಂದರೆ ಇಲ್ಲಿ ಪೂಜೆ ಮಾಡಿಸ್ಕೊತೀರಲ್ಲ, ಆಗ ಪೂಜೆ ಮಾಡಿದಾಗ ಈ ನದಿ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲಿನ ಅರ್ಚಕರು. ನಿಮಗೇನಾದರೂ ಸರ್ಪದೋಷ ಅಥವಾ ಸರ್ಪ ಸಂಸ್ಕಾರ ಏನಾದರೂ ಪೂಜೆ ಮಾಡಿಸ್ಬೇಕು ಅನ್ನೋ ಹಾಗಿದ್ದರೆ ನೀವು ಈ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ಬೋದು. ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಟೋಕನ್ ಸಿಗ್ತಾ ಇರುತ್ತೆ. ಆ್ಯಕ್ಚುಲಿ ಒಂದು ದಿನ ಇಲ್ಲಿ ಸ್ಟೇ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಡೇನೇ ಬಂದು ನೀವು ಇಲ್ಲಿ ಪೂಜೆಗೆ ಅಂತ ಹೇಳಿ ಬುಕ್ ಮಾಡಿಕೊಂಡ್ರೆ ಮಾರನೇ ದಿನ ನಿಮಗೆ ಪೂಜೆನ ಮಾಡಿಸಿಕೊಡ್ತಾರೆ. ನೋಡಿ, ಇದು ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದ್ದು ಅಂದರೆ ಉದ್ಭವ ಆಗಿದ್ದು ಅಂತ ಹೇಳ್ತಾರೆ. ಇಲ್ಲೇ ನದಿಯ ತೀರದಲ್ಲಿ ಅಂದರೆ ನದಿಯ ದಂಡೆ ಮೇಲೆಯೇ ಈ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು. ನೋಡಿ, ನೀರು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕಾಗಿ ಇಷ್ಟು ಕಡಿಮೆ ಇದೆ. ನೀರು ಸೀಸನಲ್ಲಿ ಅಂತಂದರೆ ತುಂಬಾ ಹರಿಯುತ್ತೆ. ನಾವು ಹೋದಾಗ ಒಂದು ಸ್ವಲ್ಪ ಕಡಿಮೆನೇ ಇತ್ತು ನೀರು. ಇದೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಬರೋಕ್ಕಿನ್ನೂ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು. ಸೊ ಹಾಗಾಗಿ ನನ್ನ ಕಸಿನ್ ಹಾಗೆ ಅವ್ರ ಫ್ರೆಂಡ್ ಇಬ್ಬರು ಬಂದಿದ್ದರು ನಮ್ಮನ್ನ ಡ್ರಾಪ್ ಮಾಡಿ ಹೋಗಲಿಕ್ಕೆ ಅಂತ. ಅವರು ಬಂದು ಡ್ರಾಪ್ ಮಾಡಿ ಬಾಯ್ ಹೇಳಿ ಅವರು ಹೊರಟರು. ನಾವು ಇಲ್ಲೇ ಟ್ರೈನ್ ಸ್ಟೇಷನಲ್ಲಿ ಕೂತ್ಕೊಂಡು ಟ್ರೈನಿಗಾಗಿ ವೇಟ್ ಮಾಡ್ತಾ ಇದ್ವಿ. ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವೇಟ್ ಮಾಡಿದ್ವಿ. ಲಂಚ್ ಡಿನ್ನರ್ ಕೂಡ ನಾವು ಇಲ್ಲೇ ಮಾಡಿಕೊಂಡ್ವಿ. ಟ್ರೈನ್ ಕೂಡ ಬಂತು. ಟ್ರೈನ್ ಬಂದಮೇಲೆ ನನ್ನ ಮಗಳು ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ಲು. ಸರಿ ಅಂತ ಅವಳನ್ನು ಹೆಗಲ ಮೇಲೇ ಹಾಕ್ಕೊಂಡು ಅವಳನ್ನು ಹಾಗೆ ಮಲಗಿಸ್ಕೊಂಡು ಟ್ರೈನ್ನ ಹತ್ಕೊಂಡ್ವಿ. ನಾವು ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ವಿ. ಸ್ಲೀಪರ್ ನೈಟ್ ಹೇಗೂ ಜರ್ನಿ, ಇನ್ನೇನು ಎದ್ದೋಳೋದು ಏನಿರಲ್ಲ ಅಂತ ಹೇಳಿ ಸ್ಲೀಪರ್ ಕೋಚ್ನೇ ಬುಕ್ ಮಾಡ್ಕೊಂಡಿದ್ವಿ. ನಾವು ಸೀಟ್ಗೆ ಬಂದ ತಕ್ಷಣ ಅವಳು ಮಲಗಿದ್ದು ಆ್ಯಸ್ ಯೂಶ್ವಲ್ ಸೀಟ್ ಮೇಲೆಲ್ಲ ಹತ್ತಿ ನಾವು ಕೂತ್ಕೊಂಡಿದ್ವಿ. ಸೀಟ್ಸ್ ನಮ್ಮ ಸೀಟ್ಸ್ ಎಲ್ಲ ಖಾಲಿನೇ ಇತ್ತು, ರಿಸರ್ವೇಷನ್ ಮಾಡಿದ್ವಲ್ಲ ಆದ್ದರಿಂದ. ಹಾಗೆ TC ಕೂಡ ಬಂದಿದ್ದರು. TC ಬಂದು ಟಿಕೆಟ್ಸ್ನೆಲ್ಲ ಚೆಕ್ ಮಾಡಿ ಸೀಟ್ಸ್ ಎಲ್ಲ ವೆರಿಫೈ ಮಾಡಿಕೊಂಡು ಅವರು ಕೂಡ ಹೋದರು. ನೈಟ್ ನಾವು ಸೀಟ್ ಮೇಲೆ ಮಲ್ಕೊಂಡವರು ನಮಗೆ ಎಚ್ಚರ ಆಗಿದ್ದು ಬೆಳಗ್ಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಅಂದರೆ KSR ಸ್ಟೇಷನ್ಗೆ ಬಂದಮೇಲೇ ಸರಿ ಅಂತ ಹೇಳಿ ಅಲ್ಲಿಂದ ಬೆಳಗ್ಗೆ ಎದ್ದು ಹೊರಗಡೆ ಬಂದ್ವಿ. ಅಪ್ಪ, KSR ಸ್ಟೇಷನಲ್ಲಿ ಎಷ್ಟು ಜನ ಅಂತಂದರೆ ಅಪ್ಪ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಪ್ರತಿದಿನ ಅಂತಲೇ ಅನಿಸ್ಬಿಡ್ತು. ಅಷ್ಟು ಜನ ಇದ್ದರು, ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸರಿ ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬಂದು ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಬಂದು ಹಾಗೆ ನಾವು ಬಸ್ PMTC ಬಸ್ ತೊಗೊಂಡು ಮನೆ ಕಡೆ ಬಂದ್ವಿ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ನಾವು ಎಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕಾದ್ರೆ ಕಾರಲ್ಲೇ ಹೋಗ್ತಿದ್ವಿ ಅಥವಾ ಓನ್ ವೆಹಿಕಲ್ ಯಾವುದಾದ್ರೂ ಮಾಡ್ಕೊಂಡು ಹೋಗ್ತಿದ್ವಿ, ಲೈಕ್ TT ಅಥವಾ ಸಪ್ರೇಟ್ ಬಸ್ ಏನಾದರೂ ಮಾಡ್ಕೊಂಡು ಹೋಗ್ತಿದ್ವಿ. ಫಸ್ಟ್ ಟೈಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರೈನಲ್ಲಿ ಹೋಗಿದ್ದು, ಅಲ್ಲಿಂದ ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು, ಎಲ್ಲನೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮನುಷ್ಯ ಅಂತಂದಮೇಲೆ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಲ್ವ. ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅವರು ಮನುಷ್ಯ ಅಂತ ಅನ್ಸ್ಕೊಳಕ್ಕಾಗತ್ತೆ. ಹಾಗೆ ನಾವು ಕೂಡ ಎಲ್ಲ ರೀತಿಯ
ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿನಿ. ಎಸ್ಪೆಷಲಿ ನನ್ನ ಮಗಳಿಗೋಸ್ಕರನೇ ಹೋಗಿದ್ದು ಈ ಸತಿ ಟ್ರೈನಲ್ಲಿ. ಅವಳು ಟ್ರೈನ್ಗೆ ಹೋಗಬೇಕು ಅಂತ ಹೇಳಿ ತುಂಬಾ ಕೇಳ್ತಿದ್ಲು. ಸರಿ ಅಂತ ಹೇಳಿ ಅವಳಿಗೋಸ್ಕರ ಟ್ರೈನಲ್ಲಿ ಹೋಗಿ ಬಂದ್ವಿ. ಇಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸಸಲ್ಲಿ ತುಂಬಾ ಶಾಪ್ಸ್ ಇದೆ, ಅಂದರೆ ಈ ಸ್ಟ್ರೀಟ್ ಶಾಪಿಂಗ್ ಅಂತ ಏನು ಹೇಳ್ತೀವಿ ಆ ರೀತಿ ಶಾಪ್ಸ್ ಇದೆ. ಬ್ಯಾಗ್ಸು, ಸನ್ಗ್ಲಾಸಸ್ಸು, ಕ್ಲಾತ್ಸು, ಹಾಗೆ ಶೂಸು, ಎಲ್ಲ ರೀತಿ ಒಂದು ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ರೀತಿಯೂ ಇತ್ತು. ನಿಮ್ಮ ಪ್ರಿಫರೆನ್ಸಸ್, ನಿಮ್ಗೆ ಇಲ್ಲಿ ತೊಗೊಳೋಕ್ಕೆ ಇಷ್ಟ ಆಯಿತು ಅಂದರೆ ನೀವು ಬಂದು ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಕೂಡ ಸ್ಕಿಪ್ ಮಾಡ್ಬೋದು. ಇಲ್ಲಿ ತೀರಾ ಬ್ರ್ಯಾಂಡೆಡ್ ಅಂತಲೂ ಇಲ್ಲ, ತೀರಾ ಲೋಕಲಲ್ಲೂ ಅಂತಲೂ ಇಲ್ಲ. ಇದು ಫಸ್ಟ್ ಕಾಪಿ ಅಂತ ಹೇಳ್ತಾರಲ್ಲ ಆ ರೀತಿ ಶಾಪ್ಸ್ ಇದು, ಫಸ್ಟ್ ಕಾಪಿ ಶಾಪ್ಸು. ಸರಿ ಆಯಿತು, ನಿಮಗೆ ನೋಡಿ ಇಷ್ಟ ಆದರೆ ನೀವು ತೊಗೊಳ್ಳಿ, ನಮಗೆ ಯಾವುದು ಬೇಕು ಅಂತ ಅನಿಸಿಲ್ಲ. ಸೊ ನಾನೇನು ಶಾಪ್ ಕೂಡ ಮಾಡಿಲ್ಲ ಇಲ್ಲಿ. ಸೊ ಅರ್ಲಿ ಮಾರ್ನಿಂಗ್ ಬೇರೆ ಆಗಿದ್ದರಿಂದ ಕೆಲವು ಶಾಪ್ಸ್ ತೆಗೆದಿದ್ರು, ಕೆಲವು ಶಾಪ್ಸ್ ತೆಗೆದಿರಲಿಲ್ಲ. ಸುಮ್ಮನೆ ಹಾಗೆ ನೋಡ್ಕೋತಾ ಹೋಗ್ತಿದ್ವಿ. ತುಂಬಾ ದೊಡ್ಡ ಜಾಗ ಇದು, ಎಲ್ಲ ಕಡೆ ಒಂದು ಸ್ವಲ್ಪನೂ ಜಾಗ ಬಿಡದೆ ಎಲ್ಲ ಕಡೆಯೂ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು, ಕ್ಯಾರಿ ಬ್ಯಾಗ್ಸು, ಟ್ರಾವೆಲ್ ಬ್ಯಾಗ್ಸು, ಎಲ್ಲ ರೀತಿ ಬ್ಯಾಗ್ಸ್ ಇತ್ತು, ಎಲ್ಲ ರೀತಿ ಶರ್ಟ್ಸ್, ಪ್ಯಾಂಟ್ಸ್ ಎಲ್ಲ ರೀತಿಯೂ ಇತ್ತು ಇಲ್ಲಿ. ಸೊ ಇದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ನಾವು ಈ ಅಂಡರ್ ಪಾಸಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂತಾನೆ ಇದು ಡೈರೆಕ್ಟ್ ಬಸ್ ಸ್ಟಾಪ್ಗೆ ಕನೆಕ್ಟ್ ಆಗುತ್ತೆ, BMTC ಬಸ್ ಸ್ಟಾಪ್ಗೆ ಇದು ಕನೆಕ್ಟ್ ಆಗುತ್ತೆ. ಇಲ್ಲೇ ಬಂದ್ವಿ ನೋಡಿ, BMTC ಬಸ್ಸಸ್ ಎಲ್ಲ ಎಷ್ಟೊಂದು ನಿಂತಿದೆಯಲ್ವಾ ಇಲ್ಲಿ. ಸೊ ಇಲ್ಲಿಂದ ನಾವು BMTC ಬಸ್ ಹತ್ಕೊಂಡು ಮನೆಗೆ ಅಂತ ಬಂದ್ವಿ. ನೀವು ಯಾರಾದರೂ ಈ ಥರ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಮಂಗಳೂರಿಗೆ ಏನಾದರೂ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಏನಾದರೂ ಟ್ರಾವೆಲ್ ಮಾಡಬೇಕಂತ ಹೇಳಿದರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಎಲ್ಲ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಇದೆ. ನಾವು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ಕೂಡಲೇ ಯಪ್ಪ ಎಂಥ ಶಾಕ್ ಆದಿತ್ತು ಅಂತಂದರೆ, ಇಲ್ಲಿ ಹೊರಗಡೆ ನಮ್ಮ ಅಕ್ಕ ಅವ್ರ ಮನೇಲಿ ಬಾತ್ರೂಮ್ ಇರೋದು, ಬಾತ್ರೂಮ್ ಬಂದಷ್ಟು ಸ್ನಾನದ ಮನೆಗೆ ಬಂದರೆ ಇಲ್ಲಿ ನೀರು ಹೊಲೆ ಇದೆ, ಆ ಹಂಡೆ ಕೆಳಗಡೆ ಬೆಂಕಿ ಹಾಕ್ತೀವಲ್ಲ ಅಲ್ಲಿ ನೋಡಿದ್ರೆ ಹಾವಿನ ಪೊರೆ. ಇದೇನಪ್ಪ ಮಾಡೋದು, ಬಾತ್ರೂಮ್ ಬಂದ ತಕ್ಷಣ ಇಲ್ಲಿ ಹಾವಿನ ಪೊರೆ ಇದೆ. ಅಕಸ್ಮಾತ್ ಯಾರು ಇಲ್ಲದೇ ಇದ್ದಾಗ ಇದು ಪೊರೆ ಬಿಟ್ಟಿದೆ ಹಾವು, ಅಕಸ್ಮಾತ್ ಯಾರಾದರೂ ಇದ್ದಾವಾಗ ಏನಾದರೂ ಪೊರೆ ಬಿಟ್ಟಿದ್ರೆ ಏನು ಗತಿ. ಹಾವು ಮೊದಲೇ, ಯೂಶ್ವಲಿ ನಾಗರ ಹಾವು ಮಾತ್ರ ಪೊರೆ ಬೀಳೋದು ಅಂತ ಹೇಳ್ತಾರೆ, ಆ ನಾಗರವಿನ ಪೊರೆನೇ ಇತ್ತು. ಸರಿ ಅಂತ ಹೇಳಿ ಭಯ ಆಯಿತು ನಮಗೂ ಕೂಡ. ಅದನ್ನು ಆಮೇಲೆ ಅಂಕಲ್ ಎಲ್ಲ ಕ್ಲೀನ್ ಮಾಡಿ ಡಿಸ್ಕಾರ್ಡ್ ಮಾಡಿದ್ರು. ಆಮೇಲೆ ಮನೆಗೆ ಬಂದ್ವಿ. ನನ್ನ ಮಗಳು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇದ್ಲು. ಆಮೇಲೆ ಸರಿ ಆಯಿತು, ಇನ್ನೇನು ಟೈಮ್ ಆಯಿತು ಅಂತ ಹೇಳಿ ನಾವು ಕೂಡ ರಿಟರ್ನ್ ನಮ್ಮ ಮನೆಗೆ ಅಂತ ಹೊರಟ್ವಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಇನ್ನೂ ಚೆನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.